वेलकम बैक शिवमोग बीजेपी के कागोडु तिम्मप्प बलव तुम्तारे अ चर्चे नड़ीता है कारण कागोडु तिम्मप्प पुत्री राजनंदिनी सागर क्षेत्र कांग्रेस टिकेट मिस आयतु बेलूर गोपाल कृष्ण टिकेट अनौंस आयतु बीजेपी के हम निटली चर्चे नडस्ता है सीएं भेटी राजनंदिनी अंदर कागोडु तिम्मप्प पुत्री राजनंदिनी चर्चे अहिति लभ्यवे यद्यूरप्प सम्मुखे बीजेपी के सेर्पड़ निरीक्षे मल्लिकार्जुन खर्गे डीके शिवकुमार सिद्धू विरुद्ध कागोडु आक्रोशव व्यक्तपड़े सागर टिकेट कई तपे कागोडु रेबल आगे नेन्ने सुद्दियन्न न्यूज 18 ब्रेक माडितु कागोडु पुत्री बीजेपी के होगुवंत साध्यतेगळिदे अंत वरदियन्न नावु प्रसार माडिद्वि इवत्तु अदरंते बीजेपी पक्षवन्न कागोडु पुत्री सेर्तारे आ लेखाचारदल्लि इदारे अंत हेळलाग्ता इदे इनफ्याक्ट सीएं मनेगू कूड होगिद्रु आ टाइम नल्लि कागोडु तिम्मप्प अवरु राजनंदिनियवरन्न कर्कोंडु होगि ओंदु मातुकतेयन्न नडेसिकोंडु बंदिद्रु आल्मोस्ट अवरिगे सागर टिकेट सिगुवंत निरीक्षेगळिदे अंतनू कूड आत्मविश्वासदल्ले अवरु इद्रु ಇದೆ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿನಯ್. ವಿನಯ್, ಈಗ ಸಾಗರದಲ್ಲಿ ಕಾಗೋಡು ತಿಮ್ಮಪ್ಪ ರೆಬೆಲ್ ಆದ್ರೆ ಏನೆಲ್ಲ ಚಾನ್ಸಸ್ ಇದೆ ಅಂತ ಸುದೀರ್ಘವಾಗಿ ಅವರಿಗೆ ಅವರ ಪುತ್ರಿಗೆ ಟಿಕೆಟ್ ಮಿಸ್ ಆಯ್ತಲ್ಲ ಅವಾಗಿಂದ ನಾವು ಚರ್ಚೆ ಮಾಡ್ಕೊಂಡು ಬಂದಿದ್ದೀವಿ. ಈಗ ಬಿಜೆಪಿ ಪಕ್ಷಕ್ಕೆ ಅವರು ಸೇರ್ಪಡೆ ಆಗ್ತಾರೆ ಅಂತ ನಿರೀಕ್ಷೆಗಳಿದೆಯಲ್ಲ ಆ ಸುದ್ದಿ ಕನ್ಫರ್ಮ್ ಆಗಿದೆಯಾ? ಅದ್ರ ಜೊತೆಗೆ ಬಿಜೆಪಿ ಸೇರ್ಪಡೆ ಆದ್ರೆ ಕಾಗೋಡು ತಿಮ್ಮಪ್ಪ ಹಿರಿಯ ನಾಯಕ, ಹಾಗಾಗಿ ಯಾವ ತರ ಕಾಂಗ್ರೆಸ್ ಗೆ ಎಫೆಕ್ಟ್ ಆಗುತ್ತೆ ಜಿಲ್ಲೆಗೆ? ಹೌದು ಶರ್ಮಿತಾ, ಶಿವಮೊಗ್ಗದಲ್ಲಿ ಬಹಳ ಚರ್ಚೆಗೆ ಒಳಗಾದಂತಹ ಕ್ಷೇತ್ರ ಅಂದ್ರೆ ಅದು ಸಾಗರ ಕ್ಷೇತ್ರ. ಯಾಕಂದ್ರೆ ಅಲ್ಲಿ ಘಟಾನುಘಟಿಗಳು ಒಂದು ರೀತಿಯಲ್ಲಿ ಟಿಕೆಟ್ ಗಾಗಿ ಕಾಂಗ್ರೆಸ್ ಟಿಕೆಟ್ ಗಾಗಿ ಹೋರಾಟ ನಡೆಸಿದ್ರು. ಆದ್ರೆ ಅದರಲ್ಲೂ ಕೂಡ ಹಿರಿಯ ನಾಯಕರಾದಂತಹ ಕಾಗೋಡು ತಿಮ್ಮಪ್ಪನವರು ತಮ್ಮ ಮಗಳಿಗಾಗಿರ್ಬೋದು ಅಥವಾ ಅವರಿಗಾಗಿರ್ಬೋದು ಈ ಟಿಕೆಟ್ ಗಾಗಿ ಹೋರಾಡಿದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದ್ರೆ ಟಿಕೆಟ್ ನಂತರ ಅಂದ್ರೆ ಟಿಕೆಟ್ ಘೋಷಣೆ ನಂತರ ಒಂದಿಷ್ಟು ಬೆಳವಣಿಗೆಗಳನ್ನು ನೋಡ್ತಾ ಹೋದ್ರೆ ಅಲ್ಲಿ ಹಲವಾರು ಬದಲಾವಣೆಗಳು ಕಾಣ್ತಾ ಹೋದ್ರು. ಒಂದು ರೀತಿಯಲ್ಲಿ ಬಂಡಾಯ ಎದ್ದೇಳುವಂತ ಸಾಧ್ಯತೆ ಕೂಡ ಇತ್ತು. ಬಂಡಾಯ ಎದ್ದ ನಂತರ ಹಲವಾರು ನಾಯಕರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಬೇಳೂರು ಗೋಪಾಲ ಕೃಷ್ಣರಿಗಿಂತ ಹಿರಿಯ ನಾಯಕದಂತಹ ಕಾಗೋಡು ತಿಮ್ಮಪ್ಪ ಅವರಿಗೆ ಕೊಡಬೇಕಾಯ್ತು ಅಥವಾ ಅವರ ಮಗಳು ಏನು ರಾಜನಂದಿನಿ ಇದ್ದಾರೆ ಅವರಿಗೆ ಕೊಡಬೇಕಾಗಿತ್ತು ಅಂತ ಹಲವು ಬೇಡಿಕೆಗಳು ಕೂಡ ಕಂಡು ಬಂದಿದ್ವು. ಅದರ ಜೊತೆಗೆ ಹಲವಾರು ನಾಯಕರು ಕೂಡ ಸಭೆಗಳ ಮೇಲೆ ಸಭೆ ನಡೆಸಿದ್ರು. ಅದಾದ ನಂತರ ಹಲವು ಮತ್ತೊಂದು ಬೆಳವಣಿಗೆ ನಂತರ ಏನು ರಾಜನಂದಿನಿ ಅವರನ್ನ ಬಿಜೆಪಿ ಸಂಪರ್ಕಿಸ್ತಿದೆ ಎಂಬ ಒಂದು ಮಾಹಿತಿಯನ್ನ ನಾವು ನ್ಯೂಸ್ ನ್ಯೂಸ್ 18 ಕನ್ನಡದಲ್ಲಿ ಬ್ರೇಕ್ ಮಾಡಿದ್ವಿ. ಅದೇ ವಿಚಾರವಾಗಿ ಇವತ್ತು ಅದು ಮುಂದುವರೆದ ಭಾಗವಾಗಿ ಸಿಎಂ ಅವರನ್ನ ಭೇಟಿ ಮಾಡುವ ಹಂತಕ್ಕೆ ತಲುಪಿದೆ ಅಂತ ಹೇಳ್ಬೋದು. ಈಗ ರಾಜನಂದಿನಿ ಅವರ ಜೊತೆಗೆ ಹಲವಾರು ನಾಯಕರು ಈಗ ಬಿಜೆಪಿ ಸೇರ್ಪಡೆಗೆ ಸಾಧ್ಯತೆ ಇದೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ವಿನಯ್, ಹಂಗೊಳಕ್ ಹೋದ್ರೆ ಆ ಭಾಗದಲ್ಲಿ ಈಡಿಗ ಸಮುದಾಯ, ಪ್ರಬಲ ಸಮುದಾಯ, ಜೊತೆಗೆ ನಿರ್ಣಾಯಕ ಸಮುದಾಯ ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ಈಗ ಬೇಲೂರು ಗೋಪಾಲ ಕೃಷ್ಣ ಮತ್ತೆ ಕಾಗೋಡು ತಿಮ್ಮಪ್ಪ ಅವರು ಸಂಬಂಧಿಕರು, ಮಾವ ಅಳಿಯ ಸಂಬಂಧಿಕರು ಆದ್ರೂ ಕೂಡ ಬೇಲೂರು ಗೋಪಾಲ ಕೃಷ್ಣ ಅವರು ನನಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಕಾಗೋಡು ತಿಮ್ಮಪ್ಪ ಅನ್ನೋ ವಿಶ್ವಾಸದಲ್ಲಿ ಇದ್ರು. ಬಟ್ ಈ ರೀತಿ ಬೆಳವಣಿಗೆ ಆಗ್ತಿರೋದ್ರಿಂದ ಅದು ಕೇವಲ ಸಾಗರ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗೋದಿಲ್ಲ, ಅಕ್ಕಪಕ್ಕದ ಕ್ಷೇತ್ರಗಳಲ್ಲೂ ಈಡಿಗ ಸಮಾಜ ಇರೋದ್ರಿಂದ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡೋ ಚಾನ್ಸಸ್ ಇದೆ. ಖಂಡಿತ ಶರ್ಮಿತ, ಯಾಕಂದ್ರೆ ಕಾಗೋಡು ತಿಮ್ಮಪ್ಪನವರು ಒಂದು ರೀತಿಯಲ್ಲಿ ಈಡಿಗ ಸಮಾಜದ ಒಂದೊಂದು ಬಂಗಾರಪ್ಪನವರ ನಂತರ ಕೆಲವೊಂದು ನಾಯಕರನ್ನು ನೋಡ್ತಾ ಇದ್ರೆ ಅದರಲ್ಲಿ ಏನು ಕಾಗೋಡು ತಿಮ್ಮಪ್ಪರನ್ನಾಗಿರ್ತಾರೆ, ಮೊದಲ ಸಾಲಿನಲ್ಲಿ ಇರ್ತಾರೆ. ಇಂಥ ಸಮಯದಲ್ಲಿ ಅವರು ಬಿಜೆಪಿಗೆ ಹೋಗ್ತಾರದ್ರಿಂದ, ಬಿಜೆಪಿಗೆ ಹೋಗುವುದರಿಂದ ಹಲವಾರು ನಾಯಕರು ಅವರ ಹಿಂದೆ ಹೋಗ್ತಾರೆ. ಅದ್ರ ಜೊತೆಗೆ ಓಟಿನ್ ಏನು ರಾಜಕಾರಣ ಇದೆ, ಆ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಈಡಿಗ ಓಟ್ ಏನಿರ್ತವೆ ಅದರಲ್ಲಿ ಕೂಡ ಒಂದಿಷ್ಟು ಓಟ್ಗಳು ಏನು ಕಾಗೋಡು ತಿಮ್ಮಪ್ಪ ಅವರ ಪರವಾಗಿದ್ದು ಅವು ಕೂಡ ಈಗ ಬಿಜೆಪಿಗೆ ಹೋಗುವ ಸಾಧ್ಯತೆ ಇದೆ. ಇದರಿಂದಾಗಿ ಅಲ್ಲಿ ಬಿಜೆಪಿ ನಾಯಕರು ಏನಿದ್ದಾರೆ, ಹಾಲಪ್ಪ ಅವರಾಗಿರ್ಬೋದು, ಯಾರೇ ನಿಂತರೂ ಕೂಡ ಒಂದು ರೀತಿಯಲ್ಲಿ ಶಕ್ತಿ ತಂದಂತಾಗುತ್ತೆ. ಯಾಕಂದ್ರೆ ಇವರು ಆನವಳ್ಳಿ ಭಾಗ ಆಗಿರ್ಬೋದು, ತಾಳಗುಪ್ಪ ಭಾಗ ಆಗಿರ್ಬೋದು, ಹಾಗೆ ಅನಂತಪುರ ಭಾಗ ಆಗಿರ್ಬೋದು, ಈ ಭಾಗಗಳಲ್ಲಿ ಏನು ಕಾಗೋಡು ತಿಮ್ಮಪ್ಪ ಅವರ ಸ್ಟಾಪ್ ಹಲವಾರು ಇದೆ ಅಂತ ನೋಡುದು. ಯಾಕಂದ್ರೆ ಅವರ ಶಕ್ತಿ ಕೂಡ ಅಲ್ಲೇ ಇರೋದು, ಅಲ್ಲಿಯ ನಾಯಕರು ಕೂಡ ಅವರನ್ನ ಎತ್ಕೊಂಡಿರ್ತಾರೆ, ಇವರು ಕಾಗೋಡು ತಿಮ್ಮಪ್ಪ ಅವರ ನಮ್ಮ ಮುಂದಿನ ನಾಯಕರು. ಅದರ ಜೊತೆಗೆ ಪಕ್ಕದ ಕ್ಷೇತ್ರಗಳಿಗೂ ಕೂಡ ಅಂದ್ರೆ ಸೊರಬ ಆಗಿರ್ಬೋದು, ತೀರ್ಥಹಳ್ಳಿ ಆಗಿರ್ಬೋದು, ಹೀಗೆ ಹಲವಾರು ಕ್ಷೇತ್ರಗಳಿಗೂ ಕೂಡ ಅವರ ಶಕ್ತಿ ಕೂಡ ಇದೆ. ಕಾಗೋಡು ತಿಮ್ಮಪ್ಪನವರಿಗೆ ಕೇಳುವ ಮಾತು ಕೇಳುವಂತ ಜನರು ಕೂಡ ಇದ್ದಾರೆ, ಅವರನ್ನ ನಾಯಕ ಅಂತ ಇದುವರೆಗೂ ಕೂಡ ಒಪ್ಕೊಂಡಿದ್ದಾರೆ. ಹೀಗಿರುವಾಗ ಒಂದು ರೀತಿಯಲ್ಲಿ ಬಿಜೆಪಿಗೆ ಮತ್ತಷ್ಟು ಶಕ್ತಿ ಕೊಡುವ ಸಾಧ್ಯತೆ ಹೆಚ್ಚಿದೆ. ಯಾಕಂದ್ರೆ ಭದ್ರಕೋಟೆ ಆಗಿರುವಂತಹ ಬಿಜೆಪಿ ಶಿವಮೊಗ್ಗ ಭದ್ರಕೋಟೆ ಆಗಿದೆ, ಅದರಿಂದ ಇನ್ನಷ್ಟು ಓಟುಗಳು ಬರುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಅಲ್ಲಿ ಎಲ್ಲರೂ ಕೂಡ ಇದನ್ನ ಕಾದು ನೋಡ್ತಾ ಇದಾರೆ, ಹೌದಾ ಇದನ್ನ ಸಾಧ್ಯ ಇದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಹಾಕ್ತಾ ಇದಾರೆ. ಫೈನ್, ಥ್ಯಾಂಕ್ ಯು ವಿನಯ್. ತಮ್ಮ ಇನ್ಫಾರ್ಮೇಶನ್ಗೆ